ಯಶ್ ಮಾಡಿರೋ ಚಿತ್ರ ಅದು ಇವತ್ತು ಸಹ ಕರ್ನಾಟಕದಲ್ಲ ಎಲ್ಲ ಕಡೆನೂ ಅದ್ಧೂರಿಯಾಗಿ ಅದ್ಧೂರಿಯಾಗಿ ಹೊಡ್ತಾ ಇದೆ ನಮ್ಮ ಕರ್ನಾಟಕದ ಬಾವುಟನ ಎಲ್ಲ ಕಡೆಯೂ ಹಾರಿಸಿದೆ ಅವನು ಟೇಕ್ ಒನ್ ಆರ್ಟಿಸ್ಟ್ ವಿಷ್ಣು ಮಾತ್ರ ಅದು ನಮಗೆ ಕಟ್ಟಿಟ್ಟು ಬುತ್ತಿ ಕೆ ಜಿ ಎಫ್ ಟು ಇದೀರ ಅತಿ ಹೆಚ್ಚಿನ ಜವಾಬ್ದಾರಿ ತೊಗೊಂಡ್ಬಿಟ್ಟಿದೆ ಆ ಚಿತ್ರ ಎದ್ವಾ ತದ್ವಾ ಸ್ಕೋಪೇ ಬೇರೆ ಈ ಗಳಿಕೆ ಮಾತ್ರ ನಾವು ಹೇಳ್ತೀವಿ ಹೊರತು ಕೊನೆಗೆ ಎಷ್ಟು ಬಂತು ಅನ್ನೋದನ್ನು ಯಾಕೆ ಹೇಳಕ್ಕಲ್ಲ ಯಾಕೆಂದರೆ ಅದರಲ್ಲಿ ರಾಮನ್ ಲೆಕ್ಕ ಇರುತ್ತೆ ಕೃಷ್ಣನ್ ಲೆಕ್ಕ ಇರುತ್ತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಪ್ರತಿದಿನ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ನಿಮ್ಮ ಸಮೀಪದ ಮೆಡಿಕಲ್ ಶಾಪ್ ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ ಅಥವಾ ಮೊದಲನೇ ಪಿಕ್ಚರ್ ಅಂತ ಕಾನ್ಸಂಟ್ರೇಟ್ ಮಾಡೋದು ಮರೀದೆ ಇಟ್ಕೊಂಡಿದ್ನೋ ಅಥವಾ ಇಲ್ವೋ ಏನೋ ಗೊತ್ತಿಲ್ಲ ಅವತ್ತೊಂದು ದಿವಸ ಹೇಳಿ ಡೈಲಾಗ್ನ ಇವತ್ತು ಹೇಳ್ದ ಅದೇ ಥರ ಆ ಪಿಕ್ಚರಲ್ಲಿ ಪೂರ್ತಿ ನಾವು ಏನೂ ಇಲ್ಲ ಸುಮ್ಮನೆ ಒಂದು ಏನಾದ್ರು ಒಂಚೂರು ಈ ಕಾಗುಣಿತದಲ್ಲಿ ತಪ್ಪು ಗಿಪ್ಪು ಬರುತ್ತಲ್ಲ ಆ ಥರದ್ದೇನಾದ್ರು ಬಂದರೆ ಹೇಳಬೇಕಾಗಿ ಹೊರತು ನಾಪಕ್ಷತೆಯಲ್ಲಿ ಅಪಾರ ವಿಷ್ಣುವನು ನಾನು ಅಷ್ಟು ಪಿಚ್ಚರ್ ಮಾಡಿದ್ದೀನಲ್ಲ ಯಾವತ್ತೂ ಕೂಡ ಟೇಕ್ ಒನ್ ಟೇಕ್ ಟೂಗೆ ಟೇಕ್ ಒನ್ನಲ್ಲೇ ಓಕೆ ಆಗಿಬಿಡೋದು ಟೇಕ್ ಟು ಟೇಕ್ ತ್ರೀ ಇನ್ವೇರಿಬಲಿ ಹೋಗ್ತಾ ಇರಲಿಲ್ಲ ಏನು ಏನೋ ಕ್ಯಾಮ್ರಾದಲ್ಲಿ ಏನೋ ಮಿಸ್ಟೇಕೋ ಅಥವಾ ಇನ್ನೇನೋ ಮಿಸ್ಟೇಕೋ ಅದೋ ಇದೋ ಅಥವಾ ಕೋ ಆರ್ಟಿಸ್ಟ್ ಮಿಸ್ಟೇಕೋ ಆ ಥರದಿಂದ ಇನ್ವೇರಿಬಲಿ ಟು ಟೇಕೋ ತ್ರೀ ಟೇಕ್ಸೋ ಹೋಗಿರೋದು ಹೊರತು ಅವನು ಟೇಕ್ ಒನ್ ಆರ್ಟಿಸ್ಟ್ ವಿಷ್ಣು ಮಾತ್ರ ಅದು ನಮಗೆ ಕಟ್ಟಿಟ್ಟು ಬುತ್ತಿ ಇವ್ನು ಹಿಂಗೆ ಮಾಡ್ತಾನೆ ಚೆನ್ನಾಗಿ ಮಾಡ್ತಾನೆ ಅಂತಾನೆ ಅವನು ಡೈಲಾಗ್ಸ್ನ ಚೆನ್ನಾಗಿ ಬರೆಸ್ತಾ ಇದ್ವು ಆಮೇಲೆ ಅವನು ಕರೆಕ್ಟಾಗಿ ಹೇಳೋವ ಹೀಗೆ ವೆರಿ ಸಿಸ್ಟಮ್ಯಾಟಿಕ್ ನನಗೆ ನನಗತ್ತಿರ ಮಾತ್ರ ನಾನು ಅಷ್ಟೊಂದು ಪಿಚ್ಚರ್ ಡೈರೆಕ್ಟ್ ಮಾಡಿದ್ದೀನಿ ಎಲ್ಲನೂ ಇದೆ ನಾನೇ ಪಿಚ್ಚರ್ ಪ್ರೊಡ್ಯೂಸ್ ಮಾಡಿದಾಗ ಮಾಡಿದಾಗ ನನ್ನ ಐದು ಪಿಚ್ಚರ್ಗಳಲ್ಲಿ ಅವರು ನಟನೆ ಮಾಡಿದ್ದಾರೆ ಯಾವತ್ತೂ ಕೂಡ ಸಂಭಾವನೆ ಇಷ್ಟು ಕೊಡು ಅಷ್ಟು ಕೊಡು ಇಷ್ಟು ಕೊಡು ಅಂತ ಕೇಳ್ತಾ ಇರಲಿಲ್ಲ ಇನ್ನೂ ಯಾವುದೋ ಒಂದು ಪಿಕ್ಚರ್ಗಿಂತ ನನಗೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಕಮ್ಮಿ ಕೊಡಪ್ಪ ನೀನು ನನ್ನ ಮೊದಲನೇ ಪಿಚ್ಚರು ಅಂತಂದರು ಸೊ ನನ್ನ ಮೊದಲನೇ ಪಿಚ್ಚರ್ ಅವ್ರು ಪಾರ್ಟ್ ಮಾಡಿದಾಗ ಜೀವನಚಕ್ರದಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಕಮ್ಮಿ ತೊಗೊಂಡ್ರು ನನಗೆ ನಾನು ನನ್ನ ಹತ್ರ ಅವರು ಯಾವತ್ತೂ ಕೂಡ ಸಂಭಾವನೆ ಕೇಳ್ತಾ ಇರಲಿಲ್ಲ ಆಮೇಲೆ ಶೆಡ್ಯೂಲ್ ಶೆಡ್ಯೂಲ್ಗೆ ದುಡ್ಡು ಕೊಡು ಅಂತ ಕೇಳ್ತಾ ಇರಲಿಲ್ಲ ಪಿಕ್ಚರ್ ಫಿನಿಷ್ ಆದಮೇಲೆ ನಾನು ಆ ದುಡ್ಡು ಕೊಡೋ ಥರದನ್ನು ಇಟ್ಕೊತಿರಲಿಲ್ಲ ಯಾವತ್ತೂ ಅವ್ರ ಕೆಲಸ ಮುಗಿಯುತ್ತೋ ಆವತ್ತೊಂದು ದಿವಸಕ್ಕೆ ಅವರು ರೆಮ್ಯುರೇಷನ್ ಪೂರ್ತಿ ಕೊಟ್ಬಿಡ್ತಾಯಿದ್ದೆ ಎಷ್ಟೇ ಆಗಲಿ ಮಾಡ್ತಾ ಇದ್ದೆ ಇವತ್ತು ವಿಷ್ಣುವು ಮುಗಿಯುತ್ತೆ ಇವತ್ತು ಇವ್ರದ್ದು ಮುಗಿಯುತ್ತೆ ಅವ್ರದ್ದು ಮುಗಿಯುತ್ತೆ ಅಂತ ಹೇಳಿದ್ರೆ ನನ್ನ ಪ್ರೊಡಕ್ಷನ್ನಲ್ಲಿ ಅವತ್ತಿನ ದಿವಸಕ್ಕೆ ಅವತ್ತಿನ ದಿವಸಕ್ಕೆ ಲೇವಾದೇವಿ ಚುಪ್ತ ಆಗ್ಬಿಡ್ಬೇಕು ಅದೇ ಥರ ವಿಷ್ಣುವರ್ಧನ್ ಅವ್ರಿಗೂ ಅಷ್ಟೇ ಅವ್ನು ಕೇಳ್ತಾನೆ ಇರಲಿಲ್ಲ ಅವ್ರಿಗೊಬ್ಬರು ಮ್ಯಾನೇಜರ್ ಇದ್ದರು ನಿತ್ಯಾನಂದ್ ಅಂತ ಅವರು ಅವರು ಬರೋರು ಕೊನೆಯ ದಿವಸಕ್ಕೆ ನಾನು ಅವ್ರ ಆ ಅವಾಲೇ ಕೊಟ್ಬಿಟ್ಟಿದ್ದೇವೆ ಅವ್ರು ಹೋಗಿ ಹೇಳೋರು ಇಲ್ಲ ಅವರು ದುಡ್ಡು ಕೊಟ್ಬಿಟ್ರು ಅಂತ ಕೇಳೋ ಯಾಕೋ ಏನು ಅವಸರ ಆಯಿತು ನಿನಗೆ ಯಾಕೆ ಕೊಟ್ಟು ದುಡ್ಡು ಅಂತ ಕೇಳಿದೆ ಏಯ್ ನೀನು ಕೊಡಬೇಡ ಇವತ್ತು ಮುಗಿದೋಯ್ತು ಇವತ್ತು ಮುಗಿದೋದ್ಮೇಲೆ ನಾನು ನಿನ್ನ ಮನೆಗೆ ಬಂದು ಹುಡ್ಕೊಂಡು ತೊಗೋಪ್ಪ ದುಡ್ಡು ಅಂತ ಕೊಡಬೇಕಾ ಬೇಡ ನೀನು ದುಡ್ಡು ಕೊಟ್ಬಿಟ್ಟು ತಗೋ ತೊಗೊಂತ ಹೇಳುವೆ ಅಷ್ಟು ನನ್ನ ಪಂಚುಯಾಲಿಟಿಗೆ ಅವ್ನು ತುಂಬ ಇಷ್ಟಪಡವ ಅದೇ ಥರ ನಾನು ಶೂಟಿಂಗ್ ಮಾಡ್ತು ಅಂತ ಹೇಳಿದ್ರೆ ನಾನು ನನ್ನ ಕ್ಯಾ ನನ್ನ ಕ್ಯಾಂಟೀನ್ ಚೆನ್ನಾಗಿರೋದು ಊಟ ತಿಂಡಿ ಕೊಡೋದು ಇರುತ್ತಲ್ಲ ಅದು ತುಂಬ ಚೆನ್ನಾಗಿರ್ತಿತ್ತು ನನ್ನದು ಸೊ ಎಲ್ಲನೂ ನಾನು ಸಾರಿ ನಾನು ಬ್ರಾಹ್ಮಣ ಆದರೂ ಶೂಟಿಂಗಲ್ಲಿ ಬುಧವಾರದ ದಿವಸ ಭಾನುವಾರದ ದಿವಸ ನಾನ್ ವೆಜಿಟೇರಿಯನ್ ಕೊಡ್ತಾಯಿದ್ವು ಚಿಕನ್ ಕೊಡ್ತಾಯಿದ್ವು ಆಮೇಲೆ ಕುರಿನೋ ಪರಿನೋ ಏನೋ ನಮ್ಮ ನಮ್ಮ ಹುಡುಗರು ತಂದು ಕೊಟ್ಬಿಡೋರು ಆದರೆ ಅವತ್ತೊಂದು ದಿವಸಕ್ಕೆ ಬೇರೆಯವರು ನಾನ್ ವೆಜ್ಜು ತಿಂದು ನಾವು ಜನವಾರದವ್ರಿಗೆ ಹುಡುಗ ಜನವಾರದವರು ಶಿವದಾರು ಇಲ್ಲದೆ ಏನೂ ಇಲ್ಲದೆ ಆದರೆ ಹೇಗೆ ನಮಗೂ ರುಚಿ ಬೇಕಲ್ಲ ನಮಗೂ ನಾಲ್ಗೆ ಇದೆ ಸೊ ಅದಕ್ಕೋಸ್ಕರ ಆ್ಯಡ್ ಮಾಡುವ ಆವತ್ತೊಂದು ದಿವಸಕ್ಕೆ ಸ್ಪೆಷಲ್ಲಾಗಿ ಕೇಸರಿ ಭಾತ್ ಮಾಡಿಸೋದು ಆಮೇಲೆ ಮೊಸರನ್ನ ಮೊಸರನ್ನ ಮಾಮೂಲಿ ಅನ್ನ ಹಾಕ್ಬಿಟ್ಟು ಮೊಸರು ಹಾಕ್ಬಿಟ್ಟು ಕಲಸೋದಲ್ಲ ಅಣ್ಣ ಮೊಸರನ್ನ ಅಂತ ಹೇಳಿದ್ರೆ ಅನ್ನ ಕಟ್ಟಿ ಮೊಸರು ಅದಕ್ಕೆ ದ್ರಾಕ್ಷಿ ಗೋಡಂಬಿ ಏನೇ ಇರಬೇಕೋ ಅದೆಲ್ಲ ಇತ್ತು ಕೊತ್ತಂಬರಿ ಕರ್ಬೇವೆ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟು ಆ ಥರದ ರಿಚ್ ಆಗಿ ಮೊಸರನ್ನ ಈ ನಮ್ಮ ನಮ್ಮ ಕಂಪ್ನಿ ರಿಚ್ ಆಗಿ ಮೊಸರನ್ನಕ್ಕೆ ಎಡಿಟು ಎಡಿಟರ್ ಆಮೇಲೆ ಫೈಟರ್ಸ್ ಆಗಲಿ ಅವರು ಚಾಮುಂಡೇಶ್ವರಿ ಸ್ಟುಡಿಯೋಯಿಂದ ಬಂದು ಊಟ ಮಾಡ್ಕೊಂಡು ಹೊಟ್ಟೋಗೋರು ನಮ್ಮ ಊಟಕ್ಕೆ ಅಷ್ಟು ಫೇಮಸ್ಸು ವಿಷ್ಣುವರ್ಧನ್ ನಾನು ಆಮೇಲೆ ಆಮೇಲೆ ನಾನು ಮಾಡದೇ ಇದ್ದಾಗಲೂ ಕೂಡ ವಿಷ್ಣುವರ್ಧನ್ ಯಾವಾಗಲೂ ನನ್ನ ಕಂಪ್ನಿ ಬಗ್ಗೆ ಹೇಳೋರು ನನ್ನ ಸಿಸ್ಟಮ್ ಬಗ್ಗೆ ಹೇಳೋರು ಅವ್ನು ಶೂ ನನ್ನ ಶೂಟಿಂಗ್ ಬಗ್ಗೆ ಹೇಳೋರು ಹಲವಾರು ಸದಿ ಎಲ್ಲರೂ ಬಂದು ಹೇಳೋರು ಇವತ್ತು ವಿಷ್ಣು ನಿಮ್ಮ ನೆನೆಸ್ಕೋತಾ ಇದ್ರು ನೀವು ಮಾಡ್ತಾ ಇದ್ದಿದ್ದು ಹೇಳ್ತಾ ಇದ್ದರು ನನ್ನ ಕಂಪನಿನ ನಂಬಿಸ್ಕೋತಿದ್ರು ಆ ಥರ ವಿಷ್ಣುವರ್ಧನ್ಗೆ ನನ್ನ ಮನಸ್ಸಲ್ಲಿ ಅವ್ನು ಇದ್ದಾನೆ ಅವನ ಮನಸ್ಸಲ್ಲಿ ನಾನು ಇದ್ದೀವಿ ಅಷ್ಟೇ ಬೇರೆ ಎಷ್ಟು ಏಜ್ ಡಿಫ್ರೆನ್ಸ್ ನಿಮಗೂ ವಿಷ್ಣು ಸರ್ಗೆ ಏಕವಚನದಲ್ಲಿ ಕರಿಬೇಕು ಅಂತ ಅವರೇ ಹೇಳಿದ್ವಿ ಅವೆಲ್ಲ ಏನಿಲ್ಲ ಕರಿಬೇಕು ಬರಬೇಕು ಅಂತೆಲ್ಲ ಅದು ಹೆಂಗೋ ಆಗ್ಬಿಡುತ್ತ ಅಷ್ಟೇ ಈಗ ಹೋಗ್ಬಿಟ್ಟು ರಾಜ್ಕುಮಾರ್ ಏಕವಂಚಲ್ಲಿ ಕರೆಯೋಕಾಗತ್ತ ಯಾರು ಅಪ್ಪ ಬಾಂಡ್ ಯಾವುದು ಇವನು ನನಗೋ ಅವ್ನಿಗೋ ಆಯ್ತುಂಕಾ ಇಲ್ಲ ಅವನು ಇನ್ನೂ ಚಿಕ್ಕ ತುಂಬ ಚಿಕ್ಕವನು ನನಗೆ ವಿಷ್ಣುವರ್ಧನ್ ನನಗೆ ತಮ್ಮ ಇದ್ದಂಗೆ ಚಿಕ್ಕವನೇ ಅದರಿಂದ ಏಕವಂಚದಲ್ಲಿ ಕರೆಯೋದೇನು ತಪ್ಪಲ್ಲ ಆದರೂ ಅದೇನೋ ಮೊದಲಿಂದ ಹಂಗೆ ಸೆಟ್ ಆಗೋಯ್ತು ಯಾವಾಗ ಕಳ್ಳ ಕೊಳ್ಳ ಅದೆಲ್ಲ ಮಾಡಿದ್ವಲ್ಲ ಅವಾಗಿಂದನೇ ಇದು ಬಂದ್ಬಿಡ್ತು ಬಾಂಡೇಜ್ ಬಂದ್ಬಿಡ್ತು ಆಮೇಲೆ ಭೂತಾಯಿನ ಮಗ ಅಯ್ಯು ಸೊ ಎರಡು ಚಿತ್ರಗಳಿಲ್ಲ ಅಸೋಸಿಯೇಟಾಗಿ ನಾನು ಅವ್ರ ಜೊತೆ ಕೆಲಸ ಮಾಡಿದಾಗ ಐ ಥಿಂಕ್ ಅವರೂ ಬಡ್ಡಿಂಗ್ ಸ್ಟಾರು ಸೊ ಅದರಿಂದ ಅವರು ಏಕವಚನದಲ್ಲಿ ಮಾತಾಡ್ಸೋರು ನಾನು ಮಾತಾಡಿಸ್ತಾ ಇದ್ದೆ ಸೊ ಹಾಗೆ ಬೆಳ್ಕೊಂಬಂದ್ಬಿಡ್ತು ನಮ್ಮ ಇಬ್ಬರ ನೆಂಟಸ್ತಿಗೆ ನಾವು ಎಷ್ಟೋ ದಿವಸ ಅವನಿಗೆ ಚಾಲುಕ್ಯ ಇಂದ ಕಾಫಿ ತರಿಸ್ಕೊಡ್ತಾಯಿದ್ವು ಡಬ್ಬಿಂಗ್ ಇತ್ತು ಅಂದರೆ ಚಾಮುಂಡೇಶ್ವರಿ ನಾವು ಡಬ್ಬಿಂಗ್ ಇತ್ತು ಅಂದರೆ ಚಾಲುಕ್ಯಿಂದ ಕಾಫಿ ಇದ್ದೆ ಇಲ್ಲಾಂದರೆ ನಮ್ಮ ಅಡುಗೆ ಮನೇಲಿ ನಾವೇ ಕಾಫಿ ಮಾಡಿಸಿ ಇದ್ವಲ್ಲ ಆ ಪೀರಿಯಡಲ್ಲಿ ಕಾಫಿ ಚೆನ್ನಾಗಿಲ್ಲ ಅನ್ನೋ ಏಯ್ ಇಲ್ಲ ಕಣೋ ನಾ ಕುಡ್ದೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಇಲ್ಲ ಕಣೋ ಇಲ್ಲ ಕಣೋ ಅಂದ್ಬಿಟ್ಟು ಕಾಫಿ ನಾನು ನಂಗೆ ಕೊಡುವ ನೀ ಇದು ನೀ ಕುಡಿ ಚೆನ್ನಾಗಿದೆಯಾ ನೋಡು ಅನ್ನವ ಅವ್ನ ಕಾಫಿ ನಾನು ಕೊಟ್ಟು ನಾನು ಕುಡಿದ ಒಂದು ಸರಿ ಚೆನ್ನಾಗಿಲ್ಲ ಕಣೋ ಬೇರೆ ಮಾಡಿಸ್ಕೊಡ್ತೀನಿ ಹೇಳಿ ಹುಡುಗರಿಗೆ ಹೇಳಿ ಬೇರೆ ಕಾಫಿ ಮಾಡಿಸ್ಕೊಂಡು ಬಂದರೆ ಅಂತ ಹೇಳಿದ್ರೆ ಅವ್ನು ಮೊದಲು ಕುಡೀತಿರ್ಲ ನೀ ಕುಡಿ ನೀ ಕುಡಿದ್ಮೇಲೆ ನಂಗೆ ಕೊಡು ಅನ್ನವ ಸೊ ಕುಡಿದ ಮೇಲೆ ಅವನಿಗೆ ಕಾಫಿ ಕೊಡ್ತಾಯಿದ್ವು ಥರ ಈ ಕಾಫಿಗಳು ಕೂಡ ಒಂದು ಬಾಂಧವ್ಯ ನಮಗೆ ಅಂಟ್ಕೊಂಡಿತ್ತು ಅದು ಬೇರೆ ಮೇಲೆಲ್ಲ ಅವನು ಯಾವುದೂ ಬಲವಂತ ಮಾಡ್ತಾ ಇರಲಿಲ್ಲ ಅವನಲ್ಲಿ ಒಂದು ದೊಡ್ಡ ಗುಣ ಇರ್ತಿತ್ತು ಯಾವಾಗಲೂ ಸಿಗರೆಟ್ ಇರುವ ಒಂದು ಸ್ವಲ್ಪ ದಿವಸ ಆದಮೇಲೆ ಸಿಗರೆಟು ಒಂದು ಆರು ತಿಂಗಳು ಇರಲಿಲ್ಲ ಶೂಟಿಂಗ್ ಬೇಕು ಅಂದರೆ ಸೇರಬೇಕಾದ್ ಬೇಡ ಶೂಟಿಂಗ್ ಅಲ್ಲದೆ ಜನ್ರಲ್ ಟೈಮಲ್ಲೇ ಇರುತ್ತಲ್ಲ ಸ್ವಲ್ಪ ದಿವಸ ಸೇರ್ತಾ ಇರಲಿಲ್ಲ ಶೂ ಏನೂ ಇರಲಿಲ್ಲ ಆಮೇಲೆ ನಾನ್ ವೆಜ್ ಇರಲಿಲ್ಲ ಹೀಗೆ ಒಂಥರ ಒಂದು ಟಿಪಿಕಲ್ ಫೆಲೋ ಒಂದು ಸ್ವಲ್ಪ ದಿವಸ ತಿನ್ನವ ಒಂದು ಸ್ವಲ್ಪ ದಿವಸ ಬಿಡವ ಅವ್ನ ಮನಸ್ಸಿಗೆ ಬಂದಂಗೆ ಏನು ಬೇಕಾದ್ರೂ ಕೂಡ ನಿಯಂತ್ರಣದಲ್ಲಿ ಇಟ್ಕೊಳ್ಳೋ ಅಂಥ ವ್ಯಕ್ತಿ ವಿಷ್ಣುವರ್ಧನ್ ತುಂಬ ಏನು ಇಷ್ಟಪಡ್ತಾ ಇಷ್ಟಪಡ್ತಾಯಿದ್ರು ವಿಷ್ಣುವರ್ಧನ್ ಕೋರ್ಸ್ ವೆಜಿಟೇರಿಯನ್ನೇ ಹೇಳ್ಬೋದು ಬ್ರಾಹ್ಮಣ ಅಂತಲೇ ಹೇಳ್ಬೋದು ಅವ್ನು ಹೇಳ್ಕೊಂಡೋಗ ಗೊತ್ತಿಲ್ಲ ನಾವು ಎಂತ ಜೊತೆಗೆ ಗೊತ್ತು ಯಾಕೆಂದ್ರೆ ಅವ್ರ ಫ್ಯಾಮಿಲಿ ಪೂರ್ತ ನಮಗೆ ಗೊತ್ತಿರೋದ್ರಿಂದ ಬಟ್ ವೆಜಿಟೇರಿಯನ್ ಊಟನೂ ಇಷ್ಟಪಡವ ನ ನಾನ್ ವೆಜ್ಜಾಗಿ ಪರ್ಟಿಕ್ಯುಲರಾಗೆ ಆ ಥರದ್ದೇನಿಲ್ಲ ಎಲ್ಲ ವೆಜಿಟೇರಿಯನ್ ಊಟನೂ ಚೆನ್ನಾಗಿ ಊಟ ಮಾಡೋ ಅವ್ನ ಮನೇಲೆ ಒಬ್ಬ ಶ್ರೀಧರ್ ಅಂತ ಇದ್ದರು ಅವ್ರು ಮನೇಲೆ ತುಂಬ ಅಚ್ಚುಕಟ್ಟಾಗಿ ಅಡುಗೆ ಮಾಡಿಸೋರು ಆಮೇಲೆ ಅವರೇ ರಾಜಾದಿರಾಜ ಅನ್ನೋ ಚಿತ್ರ ನಿರ್ಮಾಣ ಮಾಡಿದ್ರು ಮನೆಯಿಂದ ನಮಗೆಲ್ಲ ಊಟ ತರಿಸ್ಕೊಡ್ತಾಯಿದ್ರು ಊಟ ಮನೇಲಿ ಹುಕ್ಕೋಸ್ ವೆಜಿಟೇರಿಯನ್ನೇ ಇದ್ದಿದ್ದು ಸೊ ಅವೆಲ್ಲ ಇರ್ತಿತ್ತು ನಾವು ಶೂಟಿಂಗಲ್ಲಿ ಮಾಡಿಸ್ದಾಗಲೂ ಕೂಡ ನಾವು ಅವನು ಅದೊಂದು ತಿಂತಾ ತಿಂತಾಯಿದ್ದ ಅದೇ ಇದು ಬೇಕು ಅದು ಬೇಕು ಅಂತ ಪರ್ಟಿಕ್ಯುಲರಾಗಿ ಏನು ಕೇಳಿದವನಲ್ಲ ಆರು ಗಂಟೆಗೆ ಬಿಟ್ಕೊಡ್ಬೇಕು ಅಷ್ಟೇ ಶೂಟಿಂಗು ಅದು ಮೊದಲು ಯಾಕೆಂದರೆ ಮೊದಲು ಮೊದಲೆಲ್ಲ ರಾತ್ರಿ ರಾತ್ರಿ ಎಲ್ಲ ಶೂಟಿಂಗ್ ಮಾಡಿರ್ತಾರೆ ಆಮೇಲೆ ಇವತ್ತೊಂದು ದಿವಸಕ್ಕೆ ಅವ್ರಿಗೆ ಅವರು ಡಿಮ್ಯಾಂಡ್ ಇರುತ್ತೆ ಅವ್ರ ಚಳುವ ಚಳ ಇದಿರುತ್ತೆ ಆ ಥರ ಇರುವಾಗ ಈ ರಾತ್ರಿ ಎಲ್ಲ ಯಾಕೆ ಮಾಡಬೇಕು ಡೇ ಫಾರ್ ನೈಟ್ ಮಾಡ್ಕೊಂಬಿಡಿ ರಾತ್ರಿ ಮಾಡಿ ಅನ್ನೋ ನಾವೇನು ಮಾಡ್ತಿದ್ದು ಅಂದರೆ ನಾನು ಏನು ಮಾಡುವೆ ಅಂದರೆ ಏನು ನೈಟ್ ಶೂಟಿಂಗ್ ಇದೆ ಕಣ ಒಂದು ಕೆಲಸ ಮಾಡು ನೀನು ನೀನು ಹಗಲು ಬರಬೇಡ ನೀನು ಹಂಗೆ ನೀನು ಸಾಯಂಕಾಲ ಆರು ಗಂಟೆಗೆ ಬಾ ಒಂದು ಗಂಟೆವರೆಗೂ ಮಾಡು ಹೊಟ್ಟೋಗು ಅಂತ ಹೇಳವೆ ಸೊ ನನ್ನ ನೈಟ್ ಶೂಟಿಂಗ್ ಎಲ್ಲ ಏನು ಮಾಡೋರು ಅಂತ ಹೇಳಿದ್ರೆ ಡೇ ಟೈಮಲ್ಲಿ ಇಟ್ಕೊಳ್ತಾ ಇರಲಿಲ್ಲ ನಾನು ಅವ್ರು ಬಿಟ್ಬಿಡವೆ ಸೊ ನೈಟು ಸಾಯಂಕಾಲ ಇನ್ನು ಆರು ಗಂಟೆಗೆ ಬಂದುಬಿಡ್ ಲೈಟಿಂಗ್ ಈಟಿಂಗ್ ಎಲ್ಲ ನಾನು ಎಲ್ಲ ಮಾಡ್ಕೊಂಡು ಇಟ್ಟಿರ್ತೀನಿ ಕತ್ಲೆ ಆಗ್ತಿದ್ದಂಗೆ ಇಮಿಡಿಯೇಟಾಗಿ ಶುರು ಮಾಡಿಬಿಡ್ತೀನಿ ಡಾರ್ಕ್ಟೈಸ್ ಸೆಟ್ ಆಗ್ತಿದ್ದಂಗೆ ಮಾಡ್ತೀನಿ ನೀವು ಬಂದ್ಬಿಡು ಅಂತ ಸೊ ಆ ಥರ ಆರು ಗಂಟೆಗೆ ಬಂದ್ಬಿಡವ ಒಂದು ಗಂಟೆ ಎರಡು ಗಂಟೆಗೆ ಎಲ್ಲ ಇದು ಬೇಕು ಅದು ಬೇಕು ಅಂತ ಏನು ಏನಿಲ್ಲ ಸ್ಟ್ರಿಕ್ಟಾಗಿರವ ಎಲ್ಲ ಥರಲ್ಲೂ ಸ್ಟ್ರಿಕ್ಟ್ ಆಗಿರವ ಕೆಲವರು ಹೇಳ್ತಾರೆ ಅಯ್ಯೋ ದುಡ್ಡು ಇದ್ರೆ ಬರ್ತಾ ಇರಲಿಲ್ಲ ಅದು ಮಾಡ್ತಾ ಇರಲ್ಲ ನಾವು ಅವ್ರನ್ನ ಹಾಕ್ಕೊಳ್ಳೋದು ಯಾತಕ್ಕೋಸ್ಕರ ಹಾಕ್ಕೋತೀವಿ ನಮ್ಮ ಸಿನಿಮಾದಲ್ಲಿ ಅವ್ರು ಪಾರ್ಟ್ ಮಾಡಬೇಕು ಅಂತ ಅವ್ರು ಪಾರ್ಟ್ ಮಾಡೋದಕ್ಕೆ ಇಷ್ಟು ಸಂಭಾವನೆ ಅಂತ ನಾವು ಕೊಡ್ತೀವಿ ಅಂತ ಒಪ್ಕೊಂಡಿದ್ದೀವಿ ಇಷ್ಟು ಸಂಭಾವನೆ ಕೊಡ್ತೀವಿ ಅಂತ ಒಪ್ಕೊಂಡ್ಮೇಲೆ ಅಷ್ಟು ಸಂಭಾವನೆ ಅವ್ರು ಕೊಟ್ಬಿಡ್ಬೇಕು ಓಡೋದು ಬಿಡೋದು ಲಾಭ ಬರೋದು ನಷ್ಟ ಆಗೋದು ಅದು ಅವ್ರಿಗೆ ಸೇರಿದ್ದಿಲ್ಲ ಅಕಸ್ಮಾತ್ ನಮಗೆ ಏನಾದ್ರೆ ಯದ್ವಾತದ ಲಾಭ ಬಂದರೆ ಅವ್ರಿಗೇನಾದ್ರು ಕೊಡ್ತೀವ ನಾವು ಖಂಡಿತ ಕೊಡಲ್ಲ ಒಂದು ಮನೆ ತೊಗೋತೀವಿ ಇನ್ನೊಂದು ಕಾರ್ ತೊಗೋತೀವಿ ಎಂಟಿಗೆ ಒಡವೆ ಮಾಡಿಸ್ತೀವಿ ಇಲ್ಲ ಇನ್ನೊಂದು ಪಿಚ್ಚರ್ ಶುರು ಮಾಡ್ತೀವಿ ಅವ್ರಿಗೇನು ಕೊಡ್ತೀವಿ ಏನು ಮಾಡ್ತಾರೆ ಅವ್ರು ಬರಬೇಕಾಗಿರೋ ದುಡ್ಡು ಬಂದರೆ ಸಂತೋಷ ಪಟ್ಕೊತಾರೆ ಪಿಚ್ಚರ್ ಚೆನ್ನಾಗಿ ಓಡ್ತು ಅಂತ ಹೇಳಿದ್ರೆ ಅವರು ಕೂಡ ನಮ್ಮ ಪಿಚ್ಚರು ಚೆನ್ನಾಗಿ ಓಡ್ತು ಅವರು ಮುಂಚೆ ಸ್ವಲ್ಪ ಸಂಭಾವನೆ ಜಾಸ್ತಿ ಮಾಡ್ಕೋತಾರೆ ಹೀಗೆ ಚಿತ್ರದಿಂದ ಚಿತ್ರಕ್ಕೆ ಸಂಭಾವನೆಗಳು ಜಾಸ್ತಿ ಹೋಗೋದು ಹೀಗೆ ಯಶಸ್ಸು ಕಾಣ್ತಿದ್ದಂಗೆ ಆ ಯಶಸ್ಸಿನ ಶಿಖರನ ಅವ್ರು ಹಣದ ಏರ್ತಾ ಇರ್ತಾರೆ ಸೊ ಇವತ್ತಿನ ಸಹ ಮಾತಾಡೋಲ್ಲ ಈ ಚಿತ್ರರಂಗ ಎಲ್ಲೋ ಊಟ ಇವತ್ತಿನ ಸಹ ನಮ್ಮ ಒಂದು ಚಿತ್ರರಂಗ ಒಂದು ಚಿತ್ರ ನಮ್ಮ ಕನ್ನಡ ಚಿತ್ರ ಇದು ಯಶ್ ಮಾಡಿರೋ ಚಿತ್ರ ಅದು ಇವತ್ತಿನ ಸಹ ಕರ್ನಾಟಕದಲ್ಲ ಎಲ್ಲ ಕಡೆಯೂ ಅದ್ಧೂರಿಯಾಗಿ ಅದ್ಧೂರಿಯಾಗಿ ಹೊಡ್ತಾಯಿದೆ ಹಿಂದಿಲನ್ಕು ಅವ್ರ ಚಿತ್ರಗಳು ಕಲೆಕ್ಟ್ ಮಾಡೋಕ್ಕಿಂತ ಹೆಚ್ಚಾಗಿ ಕಲೆಕ್ಟ್ ಮಾಡಿದ್ದೆ ಇದು ಸೊ ನಮ್ಮ ಕನ್ನಡ ಚಿತ್ರ ಒಂದು ಈ ಲೆವೆಲ್ಗೆ ಬೆಳೆದಿದೆ ಅಂತಕ್ಕೆ ನೋಡಿದ್ರೆ ಅದಕ್ಕೆ ಏನು ಅಂತ ಹೇಳಿದ್ರೆ ನಾವು ಅದನ್ನು ಆಸಕ್ತಿ ತೋರಿಸಿ ಅದನ್ನು ನಿರ್ಮಾಣ ಮಾಡ್ತಾ ಇರೋದು ಅದರ ನಿರ್ದೇಶಕರು ಅದರಲ್ಲಿ ಅಷ್ಟು ಅಪಾರವಾದ ಆಸಕ್ತಿ ತೋರಿರೋದು ಆಮೇಲೆ ಅದರ ನಟ ಕೂಡ ಹಗಲು ರಾತ್ರಿ ಅದನ್ನು ಕೆಲಸ ಮಾಡಿರೋದು ಆಮೇಲೆ ಈ ಚಿತ್ರದ ಮೇಲೇ ಗಮನ ಇಟ್ಟು ಆ ನಿರ್ದೇಶಕನಾಗಲಿ ಆ ನಟನಾಗಲಿ ಅಷ್ಟು ವರ್ಷ ಈ ಚಿತ್ರದ ಮೇಲೆ ಫೋಕಸ್ ಮಾಡಿರೋದು ಇವೆಲ್ಲ ಮಾಡಿದ್ದರಿಂದ ಇವತ್ತು ಆ ಚಿತ್ರ ಅದ್ಧೂರಿಯಾಗಿ ಓಡಿ ನಮ್ಮ ಕರ್ನಾಟಕದ ಬಾವುಟನ ಎಲ್ಲಾ ಕಡೆನು ಹಾರಿಸಿದೆ ಸಂಭಾವನೆ ಬಗ್ಗೆ ಹೇಳ್ತಾ ಇದ್ರಿ ಸೊ ಇವಾಗ ನಿಮ್ಮ ಒಂದು ಕಾಲದ ಸಂಭಾವನೆಗೂ ತುಂಬಾನೇ ವ್ಯತ್ಯಾಸ ಇದೆ ಸೊ ನಿರ್ದೇಶಕನಾಗಿ ಮೊದಲ ಒಂದು ಸಂಭಾವನೆ ಶುರುವಾಗಿದ್ದು ಯಾವ ಇಷ್ಟ ಯಾರಿಗೆ ನಿಮಗೆ ನಾನು ಸ್ವಲ್ಪದ್ರಿಂದ ಹಿಡಿದು ಇಪ್ಪತ್ತೈದು ಸಾವಿರದವರೆಗೂ ನನ್ನ ಅಷ್ಟು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಸಂಭಾವನೆ ತಗೊಂಡು ಯಾಕಂದ್ರೆ ನಾನು ತುಂಬಾ ಕೆಲಸ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಿದ್ದೆ ಅಂತ ಅಂದ್ಬಿಟ್ಟು ಎಲ್ಲರೂ ಎಲ್ಲರೂ ಕೂಡ ನಾನು ಏನು ಯೋಚನೆ ಮಾಡ್ತೇನೆ ಕೇಳಿದ್ನಲ್ಲ ಹೆಂಗೋ ಮಾಡೋದು ಬಂದ್ಬಿಡೋದು ನನಗೆ ಕೊಡೋರು ನನಗೆ ಆಮೇಲೆ ಯಾವತ್ತೂ ಕೂಡ ನಾನು ಸಂಭಾವನೆ ಕೊಡಿ ಕೊಡಿ ಅಂತ ಕೇಳ್ತಾನೆ ಇರಲಿಲ್ಲ ಕೊಟ್ಬಿಡೋರು ಆಮೇಲೆ ನಾನು ಮೊದಲನೇ ಚಿತ್ರ ಭಾಗ್ಯವಂತರು ಬಂದಾಗ ನನಗೆ ಇಪ್ಪತ್ತೈದು ಸಾವಿರ ರೂಪಾಯಿನೇ ಕೊಟ್ಟಿದ್ದು ಮೊದಲನೇ ಚಿತ್ರಕ್ಕೆ ಹಾಗೆ ಬೆಳ್ಕೊಂಡು ಬಂತು ಮೊದಲನೇ ಪಿಚ್ಚರ್ ಎರಡನೇ ಪಿಚ್ಚರ್ ಬೆಳೆ ಬೆಳ್ಕೊಂಡು ಬೆಳ್ಕೊಂಡು ಬಂದು ಅತಿ ಹೆಚ್ಚಿನ ಸಂಭಾವನೆ ನಾನು ಗಂಡಗಲಿ ಕುಮಾರಾಮದಲ್ಲಿ ನೋಡಿದೆ ಸೊ ಇವತ್ತೊಂದು ದಿವಸ ಚಿತ್ರರಂಗ ತುಂಬ ಬೆಳೆದು ಬಿಟ್ಟಿದೆ ಚಿತ್ರ ಓಡೋದು ಬಿಡೋದು ಅದು ಬೇರೆ ಯಶಸ್ವಿಯಾದ ನಟರುಗಳು ಅವ್ರು ಇನ್ನೂ ಸಂಭಾವನೆ ಜಾಸ್ತಿ ತೊಗೊ ತೊಗೋತಾನೆ ಇರ್ತಾರೆ ಅವ್ರಿಗೆ ಜಾಸ್ತಿ ಕೊಡ್ತಾರೆ ಯಾಕೆಂದರೆ ಚಿತ್ರ ಯಶಸ್ಸು ಮೇಲೆ ಯಶಸ್ಸು ಮೇಲೆ ಅವ್ರಿಗೆ ರೇಟಿಂಗ್ ಯಾಕೆ ಎಷ್ಟು ಕೇಳ್ತಾರೋ ಕೊಟ್ಬಿಡ್ಬೋದು ಸೊ ಆ ಥರದಲ್ಲಿ ಸಂಭಾವನೆ ಏರ್ಕೊಂಡು ಬಂದಿದೆ ಇವತ್ತು ದಿವಸ ಚಿತ್ರರಂಗ ತುಂಬ ಚೆನ್ನಾಗಿದೆ ಆಮೇಲೆ ಚಿತ್ರ ಓಡಿದ್ರೆ ದುಡ್ಡು ಬರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಆಮೇಲೆ ಇವತ್ತು ದಿವಸ ಕೆಲವು ಚಿತ್ರಗಳ ಕಂಟೆಂಟ್ಗಳು ಚೆನ್ನಾಗಿರುತ್ತೆ ಕಂಟೆಂಟ್ಗಳ ಕಥಾವಸ್ತು ಚೆನ್ನಾಗಿತ್ತು ಅಂದರೆ ಅದು ಯಾರು ಮಾಡಿದ್ರು ಕೂಡ ಜನ ನೋಡೇ ನೋಡ್ತಾರೆ ಸೊ ಆ ಥರ ಇವತ್ತಿನ ಸಹ ಚಿತ್ರರಂಗ ನಾನು ಹೇಳ್ದೆನೇ ಕೆ ಜಿ ಎಫ್ ಟು ನೋಡಿದ ಮೇಲೆ ಏನು ಮಾತಾಡೋ ಹಾಗಿಲ್ಲ ಆ ಖರ್ಚಾಗಲಿ ಆಮೇಲೆ ಅದರ ಇದಾಗಲಿ ಆಗಲಿ ಆ ಡೈರೆಕ್ಟ್ರು ಅವ್ರು ಕ್ರಿಯೇಟ್ ಮಾಡಿರೋದಾಗಲಿ ಅಮೇಝಿಂಗ್ ಅಂತೆ ನಾವು ಡೈರೆಕ್ಟ್ರು ನಾನು ತುಂಬ ಮೆಚ್ಕೊಂಡಿದೆ ಆ ಸಿನಿಮಾ ನೋಡಿ ಯಾಕೆ ಅಂತ ಹೇಳಿದ್ರೆ ಆ ಕಲ್ಪನೆ ಇದೆಯಲ್ಲ ಕಲ್ಪನೆಯೇ ಭಾಳ ಕಷ್ಟ ಕ್ರಿಯೇಟಿವಿಟಿ ಇದೆಯಲ್ಲ ದಟ್ ಸೆಲ್ಫ್ ಇಸ್ ಅಮೇಝಿಂಗ್ ಸೊ ಆ ಥರದಲ್ಲಿ ನಾವು ನೀಲ್ ಮಾಡಿರೋದಕ್ಕೆ ಹ್ಯಾಂಡ್ಸ್ ಆಫ್ ತುಂಬ ಚೆನ್ನಾಗಿ ಬಂತೆ ಆ ಥರ ಚಿತ್ರಗಳು ಮೂಡಿ ಬರ್ತಿದ್ದಂಗೆ ನಾಟಕ ಆಟೋಮೆಟಿಕಲ್ಲಿ ಎಲ್ಲರ ಸಂಭಾವನೆ ಜಾಸ್ತಿ ಆಗಿಬಿಡುತ್ತೆ ನಟರದೇ ಇರ್ಬೋದು ಡೈರೆಕ್ಟ್ರ್ದೇ ಇರ್ಬೋದು ಮ್ಯೂಸಿಕ್ ಡೈರೆಕ್ಟರ್ ಒಂದು ಚಿತ್ರ ಸಕ್ಸಸ್ ಆಯಿತು ಅಂದರೆ ಎಲ್ರಿಗೂ ಅದರ ಪಾಲು ಸಿಕ್ಕೇ ಸಿಗುತ್ತೆ ಸೊ ಆ ಥರ ಇವತ್ತಿನಿಸ ಅದು ಅದು ಬೆಳ್ಕೊಂಬಂದಿದೆ ಚಿತ್ರರಂಗ ಚೆನ್ನಾಗಿದೆ ಬಟ್ ಒಂದೇ ಒಂದು ಜವಾಬ್ದಾರಿ ಜಾಸ್ತಿ ಇದೆ ಚಿತ್ರ ನಾವು ಅತ್ಯುತ್ತಮವಾಗಿ ಇವತ್ತಿನ ಒಂದು ದೊಡ್ಡ ಚಿತ್ರ ಕೊಟ್ಟಿದ್ದೀವಿ ಅಂತೇಳಿದ್ರೆ ಆದರೂ ಮುಂದೆ ಕೊಡಬೇಕಾಗುತ್ತೆ ಚಿತ್ರ ಅದಕ್ಕಿಂತ ಅತ್ಯುತ್ತಮವಾಗಿರಬೇಕು ಉತ್ತಮ ಮಾಡ್ತೀವಿ ಅಂದರೆ ಸಾಲದು ಆ ಉತ್ತಮಕ್ಕೆ ಒಂದು ಅತ್ಯುತ್ತಮ ಕೊಟ್ರೇ ಆ ನಿರ್ಮಾಪಕರಿಗೂ ಹೆಸರು ಬರೋದು ಆ ಕಲಾವಿದರಿಗೂ ಬರೋದು ಡೈರೆಕ್ಟ್ರ್ಗೆ ಬರೋದು ಮುಂದೆ ತುಂಬ ದೊಡ್ಡ ಜವಾಬ್ದಾರಿ ಇರುತ್ತೆ ಸೊ ಯಾಕೆಂದರೆ ಕೆ ಜಿ ಎಫ್ ಟು ಇದೆಲ್ಲ ಅತಿ ಹೆಚ್ಚಿನ ಜವಾಬ್ದಾರಿ ತೊಗೊಂಬಿಟ್ಟಿದೆ ಆ ಚಿತ್ರ ಬೇರೆ ಚಿತ್ರಗಳು ಹಂಗಲ್ಲ ಏನೋ ಒಂದು ಐವತ್ತು ಲಕ್ಷಕ್ಕೆ ಅರವತ್ತು ಐವತ್ತು ಕೋಟಿಗೆ ಅರವತ್ತು ಕೋಟಿಗೆ ಮಾಡಿ ಆಮೇಲೆ ಅದಕ್ಕೊಂದು ಹತ್ತು ಕೋಟಿ ಲಾಭ ಬಂದರೂ ಸಾಕು ಇದು ಹಂಗಲ್ಲ ಇದು ಎದ್ವಾ ತದ್ವಾ ಇದು ಸ್ಕೋಪೇ ಬೇರೆ ಸೊ ಆ ಥರದಲ್ಲಿ ಇದ್ರದ್ದು ಇದ್ರದ್ದು ಬಹಳ ಕಷ್ಟ ಇದೆ ಈಗ ಇದು ನೋಡ್ದೇನೆ ಯಾವುದು ಒಂದು ತೆಲುಗು ಸಿನ್ಮಾ ತೆಲುಗು ಸಿನ್ಮಾ ಮಹೇಶ್ ಬಾಬು ಅವ್ರ ಸಿನ್ಮಾ ಸರ್ಕಾರವಾರಿ ಪಾಟ್ ಅಂತಲೇ ಅದು ನೋಡುವಾಗ ನಾನು ಎಲ್ಲನೂ ನೋಡ್ತಾ ಇರ್ತೀನಿ ಸೊ ಅದು ಕಾಸ್ಟ್ ಆಫ್ ಪ್ರೊಡಕ್ಷನ್ ನೋಡಿದ್ರೆ ಇಟ್ಸ್ ಓನ್ಲಿ ಸಿಕ್ಸ್ಟಿ ಕ್ರೋರ್ಸ್ ಆ್ಯಂಡ್ ಮಹೇಶ್ ಬಾಬು ಅವರು ಅವರು ಒಂಥರ ಸೂಪರ್ ಹೀರೋ ಸೂಪರ್ ಹೀರೋ ಅಂದರೆ ಸುಂದರವಾದ ಹೀರೋ ನಾನು ಅವ್ರನ್ನ ಚಾಕ್ಲೇಟ್ ಹೀರೋ ಅಂತ ಕರಿತೀನಿ ಯಾಕೆಂದರೆ ಆ ಥರ ಮುದ್ದು ಮುದ್ದಾಗಿದ್ದಾರೆ ಚಾಕ್ಲೇಟ್ ಕೊಟ್ಟರೆ ತಿನ್ನೋಕ್ಕೆ ಚೆನ್ನಾಗಿರ್ತಾರೆ ಸೊ ಆ ಚಿತ್ರ ನೋಡ್ಬೇಕು ನಾನು ನೋಡ್ತೀನಿ ಅದನ್ನು ಅದಕ್ಕೆ ಅರವತ್ತು ಕೋಟಿ ಅರವತ್ತು ಕೋಟಿ ಮೇಲ್ಗಡೆ ಒಂದು ಹತ್ತು ಕೋಟಿ ಬಂದರೂ ಸಾಕು ಅರವತ್ತು ಹತ್ತು ಎಪ್ಪತ್ತು ಕೋಟಿ ಎಪ್ಪತ್ತೈದು ಕೋಟಿ ಪ್ರೊಡ್ಯೂಸರ್ ಲಾಭ ಇರಬೇಕು ಅರವತ್ತು ಕೋಟಿ ಬರಬೇಕು ಅಂತಲೇ ಇವತ್ತಿನ ಸಹ ಕಲೆಕ್ಷನ್ ಜಾಸ್ತಿ ಆಗುತ್ತೆ ಅಂದರೆ ನೀವು ನೋಡ್ಬೋದು ಫಾರ್ ಎಕ್ಸಾಂಪಲ್ ಇಷ್ಟು ಕಶ್ ಕಲೆಕ್ಷನ್ ಬಂತು ಅಂತ ಹೇಳಿದ್ರೆ ಅದರಲ್ಲಿ ಜಿ ಎಸ್ ಟಿ ಇರುತ್ತೆ ಜಿ ಎಸ್ ಟಿ ನೀವು ಕ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ಒಂದು ಸಾವಿರ ಕೋಟಿ ಖರ್ಚಾಗಿದೆ ಅಂತ ಬ ಕಲೆಕ್ಷನ್ ಇದೆ ಅಂತ ಹೇಳಿದ್ರೆ ನೀವು ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ತೆಗೆದ್ರೆ ಅಲ್ಲಿ ನೂರ ಎಂಬತ್ತು ಕೋಟಿ ಓಟಾಯಿತು ಸಾವಿರ ಮೈನಸ್ ನೂರ ಎಂಬತ್ತು ಅದು ಆಮೇಲೆ ಆವತ್ತು ಆಮೇಲೆ ಥಿಯೇಟ್ರ್ ಬಾಡಿಗೆ ಕೊಡಬೇಕು ಥಿಯೇಟ್ರ್ ಬಾಡಿಗೆ ರನ್ಸ್ ಟು ಅಬೌಟ್ ಫಿಫ್ಟಿ ಟು ಫಿಫ್ಟಿ ಫೈವ್ ಪರ್ಸೆಂಟ್ ಸೊ ತೆಗೆದಿದ್ದ ಡಿ ಫಿಫ್ಟಿ ಪರ್ಸೆಂಟು ಇದ್ರಲ್ಲಿ ತೆಗಿಬೇಕು ನೀವು ಇನ್ನು ಮಿಗೂ ದುಡ್ಡು ಆಮೇಲೆ ನಿರ್ಮಾಪಕರು ಅದಕ್ಕೆ ಬಡ್ಡಿ ಕೊಟ್ಟು ಅದೆಲ್ಲ ನಿರ್ಮಾಣ ಮಾಡಿರ್ತಾರೆ ಅದ್ರ ದುಡ್ಡು ಸೊ ಇವೆಲ್ಲ ಇವೆಲ್ಲ ಇದೆಯಲ್ಲ ಅಪಾರ ದುಡ್ಡು ಬರ್ತಿದ್ದಂಗೆ ಇದೆಲ್ಲ ಇದೆಲ್ಲ ಕಳ್ಕೊಂಡು ಹೋಗ್ತಿದ್ದಂಗೆ ನಮ್ಗೆ ಎಷ್ಟು ಸಿಗುತ್ತೆ ಅಂತ ಗೊತ್ತಾಗುತ್ತೆ ಅದನ್ನು ಯಾರು ಹೇಳಕ್ಕೆ ಹೋಗೋಲ್ಲ ಈ ಗಳಿಕೆ ಮಾತ್ರ ನಾವು ಹೇಳ್ತೀವಿ ಹೊರತು ಕೊನೆಗೆ ಎಷ್ಟು ಬಂತು ಅನ್ನೋದನ್ನು ಯಾಕೆ ಹೇಳಕ್ಕಲ್ಲ ಯಾಕೆಂದರೆ ಅದರಲ್ಲಿ ರಾಮನ ಲೆಕ್ಕ ಇರುತ್ತೆ ಕೃಷ್ಣನ್ ಲೆಕ್ಕ ಇರುತ್ತೆ ಅದರಿಂದ ಯಾವುದೂ ಕಾಸ್ಟ್ ಆಫ್ ಪ್ರೊಡಕ್ಷನ್ ನಾವು ಏನು ಹೇಳಿದ್ರು ಕೂಡ ಅದು ಜಿನೇನಾಗಿ ಸಿಗೋದು ಭಾಳ ಕಷ್ಟ ಹೋಯಿತು ಅಂದಾಗ ಮಾತ್ರ ಅದಕ್ಕೂ ಇನ್ನೊಂದಿಷ್ಟು ಇಷ್ಟು ತಲೆ ಸೇರಿಸ್ಬಿಟ್ಟೆ ಹೇಳ್ತೀವಿ ನಾವು ಯಾಕೆಂದರೆ ನಾನು ಮೂವತ್ತೈದು ಲಕ್ಷ ಕಳ್ಕೊಂಡಿರೋದ್ರಿಂದ ಮೂವತ್ತೈದು ಲಕ್ಷ ಹೋಯ್ತು ಅಂತಲೇ ಹೇಳ್ತೀನಿ ಇನ್ನೂ ನಲ್ವತ್ತು ನಲ್ವತ್ತೈದು ಬರುತ್ತಾ ನನಗೆ ಏನು ಬರಲ್ಲ ಏನಿಲ್ಲ ಸೊ ಅದೇ ಥರ ಸೊ ಜವಾಬ್ದಾರಿ ಜಾಸ್ತಿ ಇರುತ್ತೆ ಒಳ್ಳೊಳ್ಳೆ ಕಥೆ ಮಾಡಬೇಕಾಗತ್ತೆ ಕಂಟೆಂಟ್ ಚೆನ್ನಾಗಿ ಕೊಡಬೇಕಾಗತ್ತೆ ಇನ್ನು ಭಾಳ ಜವಾಬ್ದ ಒಳ್ಳೆ ಚಿತ್ರ ಕೊಟ್ಟ ಮೇಲೆ ಇನ್ನೂ ಭಾಳ ಒಳ್ಳೆ ಕ ಚಿತ್ರ ಕೊಡೋದು ಭಾಳ ಕಷ್ಟ ಅದಕ್ಕೆ ಅವ್ರಿಗೆ ಬುದ್ಧಿ ಕೊಡಬೇಕು ನಿಮ್ಮ ಜನರೇಷನ್ ಒಂದು ಇದೆ ಒಂದು ನಟನೆ ಅದ್ಭುತ ಕಲೆ ಇತ್ತು ಆ ಬಗ್ಗೆ ಅದೇನು ಕಲೆ ನಟಮಣಿಯರಿಗೆ ಇದೆ ಬೇರೆಯವ್ರಿಗೆ ಇಲ್ಲ ಅಂತಾನೆ ಎಲ್ರಿಗೂ ಇದೆ ಫಾರ್ ಎಕ್ಸಾಂಪಲ್ ನಟರು ಕೂಡ ಇದೆ ಬಟ್ ಏನಂತ ಹೇಳಿದ್ರೆ ನಾನು ವರ್ಕ್ ಮಾಡಿದ್ದ ಹೀರೋಯಿನ್ಸ್ಗಳೆಲ್ಲ ಅತ್ಯುತ್ತಮವಾದ ಹೀರೋಯಿನ್ಸ್ ಜೊತೆ ಕೆಲಸ ಮಾಡಿದ್ದೀನಿ ನಾನು ನಾನು ಮೊದಲು ಮೊದಲು ನೋಡಿದಾಗಲೇ ಲೀಲಾವತಿಯವ್ರ ಜೊತೆ ಕೆಲಸ ಮಾಡಿದ್ದೀನಿ ಜಯಂತಿಯವ್ರ ಕೆಲಸದ ಜೊತೆ ಕೆಲಸ ಮಾಡಿದ್ದೀನಿ ಕಲ್ಪನಾ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಆಮೇಲೆ ಇನ್ನೊಂದು ಬರ್ತಾ ಬರ್ತಾ ಇರೋದಲ್ಲ ನಾನು ಅಸೋಸಿಯೇಟ್ ಆಗಿರುವಾಗಲೇ ಭಾಳ ಜನ ಒಳ್ಳೊಳ್ಳೆ ಆರ್ಟಿಸ್ಟ್ಗಳ ಜೊತೆ ಕೆಲಸ ಮಾಡಿದ್ದೀನಿ ಬಟ್ ಒಂದೇ ಒಂದು ಅಂತ ಹೇಳಿದ್ರೆ ನನ್ನ ಜೀವಮಾನದಲ್ಲಿ ನಾನು ಅತ್ಯುತ್ತಮವಾದ ಒಂದು ದೊಡ್ಡ ನಟಿ ನೋಡಿದ್ದು ಅಂತ ಹೇಳಿದ್ರೆ ಒಂದು ಇಬ್ಬರು ಮೂರು ಜನ ಇದ್ದಾರೆ ಅದು ಅತ್ಯುತ್ತಮವಾದವರು ಅಂತ ಹೇಳಿದ್ರೆ ಭಾಗ್ಯವಂತರಲ್ಲಿ ಮಾಡಿದ್ದರು ಸರೋಜ ದೇವಿಯವರು ಅವರು ಮಾಮೂಲಿಯಾಗಿ ಸರೋಜಿ ದೇವಿಯವರು ಮಾಮೂಲಿ ಅಲ್ಲ ಅವರು ಇವತ್ತು ದಿವಸ ಇವತ್ತು ಕೂಡ ನೋಡಿದ್ರೆ ಅವರು ಒಂಥರ ಆಗೇ ಇರ್ತಾರೆ ಈ ಮಾಮೂಲಿಯಾಗಿ ಬರೋ ಥರ ಆ ಥರ ಇರೋದೇ ಇಲ್ಲ ಅವರು ಇನ್ನೂ ಕೂಡ ಒಂದು ಅರಮನೆಯಲ್ಲಿ ಇದ್ದ ಮಹಾರಾಣಿ ಥರನೇ ಅವರು ಅವ್ರ ಮನೆಯೂ ಒಂದು ದೊಡ್ಡ ಅರಮನೆಯೇ ಆಮೇಲೆ ಅಲ್ಲಿ ಒಳಗಡೆ ಹೋಗಬೇಕು ಅಂತ ನಂಗೆ ಹೋಗೋಕ್ಕಾಗೋದೇ ಇಲ್ಲ ನೀವ್ಯಾರು ನೀವೇನು ನಿಮ್ಮ ಕುಲ ಏನೋ ಗೋತ್ರ ಏನೋ ಯಾಕೆ ಬಂದಿರಿ ಏನು ಇವೆಲ್ಲ ಕೇಳೋ ಹೊತ್ತಿಗೆ ನಮಗೆ ಬೇಜಾರಾಗ್ಬಿಟ್ಟಿರುತ್ತೆ ನಾನೇ ಎಷ್ಟೋ ಒನ್ಸಿದೆ ಮನೇನೇ ಆಚೆ ಹೊಟ್ಟೋದೆ ನಾನೇನೇ ಆಮೇಲೆ ಹೋಗಿ ಫೋನ್ ಮಾಡಿದೆ ಈ ಥರ ಅಂತ ಸೊ ಆ ಥರ ಒಂದೇನು ಅಂದರೆ ಶಿಸ್ತು ತುಂಬ ಮೇಂಟೈನ್ ಮಾಡ್ತಾರೆ ಹೇಳಿ ಟೈಮ್ಗೆ ಕರೆಕ್ಟಾಗಿ ಬರ್ತಾರೆ ಎಂಥ ಸಿನಿಮಾದಲ್ಲಿ ಪಾರ್ಟ್ ಮಾಡಿದಾರವರು ಸರೋಜಾದೇವಿಯವರು ನಮ್ಮ ಕನ್ನಡ ಆಗಲಿ ತಮಿಳಾಗಲಿ ಹಿಂದಿ ಆಗಲಿ ತೆಲುಗಾಗಲಿ ಎನ್ ಟಿ ರಾಮರಾವ್ ಜೊತೆ ಮಾಡಿದ್ರು ಏನು ನಾಗರಾಗ ನಾಗೇಶ್ವರ ಮಾಡಿದ್ರು ರಾಜೇಂದ್ರ ಕುಮಾರ್ ಜೊತೆ ಮಾಡಿದ್ರು ಏನೇನು ಪಿಕ್ಚರ್ಗಳು ಮಾಡಿದ್ದಾರೆ ಅವರು ಅಫ್ಕೋರ್ಸ್ ನಮ್ಮ ನಮ್ಮಲ್ಲಿ ಬಿಡಿ ಅಣ್ಣನ ಜೊತೆ ಮಾಡಿದ್ದಾರೆ ಕಲ್ಪನಾ ಕಲ್ಯಾಣ ಜೊತೆ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಸೊ ವಿಪ ಅವ್ರಿಗಾದ ಅನುಭವ ಇದೆಯಲ್ಲ ಅಪಾರದ ಅನುಭವ ಸೊ ಆ ಥರದ ಆರ್ಟಿಸ್ಟ್ ಜೊತೆ ನಾನು ಕೆಲಸ ಮಾಡಿದೆ ನಾನು ನನ್ನ ಮೊದಲೇ ನಾನು ನಿರ್ದೇಶಕನಾದಾಗ ಭಾಗ್ಯವಂತರು ಚಿತ್ರದಲ್ಲಿ ಅದು ನನ್ನ ಪುಣ್ಯ ಅದು ಏನು ಹೇಳಿದ್ರು ಕೇಳೋರು ಅಣ್ಣವ್ರು ಬಿಡಿ ಅಣ್ಣವ್ರ ಜೊತೆ ಬೇಕಾಷ್ಟು ಪಿಚ್ಚರ್ ಮಾಡಿಬಿಟ್ಟಿದ್ದೆ ನಾನು ಅಸೋಸಿಯೇಟಾಗಿ ಸೊ ಅವ್ರ ಜೊತೆ ಒಂದು ಫ್ರೀ ಫ್ರೀ ಬರ್ಡ್ ನಮ್ಮ ಗ್ರೀನ್ ಚಾನೆಲ್ ಅಣ್ಣ ಅಣ್ಣವ್ರ ಜೊತೆ ಅವ್ರಿಗೆ ಅವ್ರಿಗೆ ಎಲ್ಲಿವರೆಗೇನು ಸರ್ ನೀವು ವಿಗ್ ಹಾಕ್ಕೊಳ್ಳೋದು ಬೇಡ ಸರ್ ನಿಮ್ಮ ಒರಿಜಿನಲ್ಲಿ ಕೂದಲಿದೆಯಲ್ಲ ಸರ್ ಅದಕ್ಕೆ ಒಂದು ಸ್ವಲ್ಪ ಡೈ ಹಾಕೊಂಡು ಚೆನ್ನಾಗಿರುತ್ತೆ ಯಾಕೆ ಅಂತ ಕೇಳಿದ್ರು ಯಾಕೆ ಅಂತ ಹೇಳಿದ್ರೆ ಮೊದಲೆಲ್ಲ ನಾನು ವಿಗ್ ಬೇಡ ಅಂತ ಅಂದ್ಕೊಂಡಿದ್ದೀನಿ ಚಿಕ್ಕ ವಯಸ್ಸಲ್ಲಿ ಎಂಗಲ್ಲಲ್ಲಿ ಆಮೇಲೆ ಮಕ್ಕಳೆಲ್ಲ ದೊಡ್ಡವರಾದಾಗ ಆವಾಗ ವಯಸ್ಸು ತೋರಿಸ್ಬೇಕಲ್ಲ ಸರ್ ಅದಕ್ಕೋಸ್ಕರ ನೀವು ಮೊದಲೊಂದು ನಿಮ್ಮ ಒರಿಜಿನಲ್ ಹೇರು ಹಾಗೆ ಇದ್ಬಿಡಲಿ ಸರ್ ಆಮೇಲೆ ಕೊಂಚ ಸ್ವಲ್ಪ ಈ ಕಡೆ ಎಲ್ಲ ಸ್ವಲ್ಪ ಡೈ ಮಾಡ್ಕೊಂಬಿಡಿ ಸರ್ ವೈಟ್ ಹಾಕ್ಕೊಂಡು ಅಂತ ಹಾಂ ಚೆನ್ನಾಗಿರುತ್ತೆ ಅದು ಚೆನ್ನಾಗಿರುತ್ತೆ ಒರಿಜಿನಲ್ ಹೇರು ಆಗಲಿ ಏನು ಇದನ್ನು ಇಟ್ಕೊಂಡಿದ್ದೇನೆ ಸರೋಜಮ್ಮನಿಗೆ ಟ್ರಂಪ್ ಆಗ್ತದೆ ಸರೋಜಮ್ಮ ಅಂತಾನೆ ಕರೆಯೋದು ನಾವೆಲ್ಲ ಸರೋಜ ದೇವಿಯವ್ರ ಅಂತಲ್ಲ ಟ್ರಂಪ್ ಕಾರ್ಡ್ ಆಗ್ತದೆ ಅಣ್ಣವರು ಕೂತಿದ್ದಾಗ ಆ ಪಕ್ಕದಲ್ಲೇ ಇದೆ ಸರ್ ನೀವು ಆ ಹೆಂಗ ಏಜ್ಗೆ ಹೆಂಗೆ ಇರ್ತೀರ ಸರ್ ನೀವು ಹಂಗೇ ನೀವು ಒರಿಜಿನಲ್ ಹೇರ್ಗೆ ಬಿಡ್ತೀರಾ ಸರ್ ವಿಗ್ ಹಾಕ್ಕೊಳ್ಳಲ್ಲ ತಾನೇ ನಾನೇ ಹೇಳಿಬಿಟ್ಟೆ ವಿಗ್ ಹಾಕ್ಕೊಳ್ಳಲ್ಲ ತಾನೆ ಇಲ್ಲ ಇಲ್ಲ ಬೇಡ ಬೇಡ ವಿಗ್ ಬೇಡ ಅಂತೀರ ನೀವು ಬೇಡ ಬಿಡಿ ನನ್ನ ಒರಿಜಿನಲ್ ಹೇರ್ ಹಂಗೆ ಇರಲಿ ಆಮೇಲೆ ಏಜ್ ಆಗುತ್ತಲ್ಲ ಸರ್ ಏಜ್ ಆದಾಗ ಬಿಡಿ ನೀವು ಹೇಳ್ತೀರ ಒಂದು ಇಷ್ಟು ಬಣ್ಣ ಬಳ್ಕೊ ಅಂತ ನಾನು ಬಳ್ಕೋತೀನಿ ಅಂತಂದರು ಸೊ ಅಲ್ಲಿ ರಾಜ್ಕುಮಾರ್ ಹತ್ರನೂ ಅವ್ರು ಒರಿಜಿನಲ್ ಹೇರ್ಗೆ ವಿಗ್ ಹಾಕ್ಕೊಳ್ದೇ ದೈ ಹಾಕ್ಕೊಳ್ಳೋದು ಫಿಕ್ಸ್ ಮಾಡ್ಕೊಂಬಿಟ್ಟೆ ಆಮೇಲೆ ಅಲ್ಲೇ ಪಕ್ಕದ್ರಲ್ಲೇ ಸರೋಜಮ್ಮ ಇದ್ದರು ಅಮ್ಮ ನೀವೇನು ಮಾಡ್ತೀರಾ ಅಂದರು ಭಾಳ ಕಿರಾಡಿ ಇದ್ದೀರಿ ನೀವು ಅಂದರು ಯಾಕಮ್ಮ ಅಂದೆ ಅವ್ರಿಗು ವಿಗ್ ಬೇಡ ಒರ್ಜಿನಲಿ ಹೇರ್ಗೇನೆ ಡೈ ಮಾಡ್ಕೊ ಅಂತ ಹೇಳ್ಬಿಟ್ಟು ನನಗೆ ಏನು ಮಾಡಬೇಕು ಅಂತ ಹೇಳ್ತೀರಾ ನಾನು ಅವರಂಗೆ ಬರ್ತೀನಿ ಹೋಗಿ ಅಂದರು ಸೊ ಒಂದೇ ಕಲ್ಲು ಹೊಡೆದು ಇಬ್ಬರಿಗೂ ಆಯಿತು ಭಾಳ ಚೆನ್ನಾಗಿ ಅಭಿನಯಿಸಿದ್ದಾರೆ ಇಬ್ಬರು ಪಾರ್ಟ್ ಕೂಡ ನಾನು ಅದು ನನ್ನ ಮೊದಲನೇ ಚಿತ್ರ ಅಂತ ಹೇಳ್ಕೊಳಕ್ಕೇ ನನಗೆ ತುಂಬ ಸಂತೋಷ ಆಗುತ್ತೆ ಆಮೇಲೆ ಬಿಡಿ ಕೋರ್ಸ ನಾನು ಮೊದಲೇನೇ ನನ್ನ ಇನ್ನೊಬ್ಬರು ನಟಿ ನನಗೆ ಬಹಳ ಇಷ್ಟವಾದವರು ಅವರು ಲಕ್ಷ್ಮಿಯವರು ಜೂಲಿ ಲಕ್ಷ್ಮಿ ಇದ್ದಾರಲ್ಲ ನನಗೆ ತುಂಬ ಫೇವ್ರೇಟ್ ಅಂತ ಹೇಳಬಲ್ಲೆ ಏಕೆಂದರೆ ಅವರು ನಾನಿನ ಮರೆಯಲಾರಲ್ಲಿ ಅವರು ಆಗ್ತಾನೆ ಜೂಲಿ ಪಾರ್ಟ್ ಮಾಡಿದ್ದು ಆ ಇದು ಸೆನ್ಸೇಷನಲ್ಲು ಹಿಟ್ಟದ ಜೂಲಿ ಜೂಲಿ ಅವರು ಅದರಲ್ಲಿ ಚಟ್ಟೆಕಾರಿಯಲ್ಲಿ ಮಲಯಾಳಮ ಅದು ಚಟ್ಟೆಕಾರಿ ಅದು ಜೂಲಿ ಆಮೇಲೆ ಹಿಂದೀಲಿ ಆಯಿತು ಚಟ್ಟೆಕಾರಿಯಲ್ಲಿ ಅಂತ ಹೇಳಿದ್ರೆ ಅದು ಕ್ರಿಶ್ಚಿಯನ್ ಕ್ಯಾರೆಕ್ಟರ್ ಕ್ರಿಶ್ಚಿಯನ್ ಕ್ಯಾರೆಕ್ಟರ್ ಆದ್ದರಿಂದ ಅವ್ರಿಗೆ ಡ್ರೆಸ್ ಗೀಸ್ಸು ಎಲ್ಲ ಮಲಯಾಳಿ ಅವರು ಎಲ್ರಿಗಿಂತ ಅಡ್ವಾನ್ಸ್ಡರಿ ಇವತ್ತೊಂದು ದಿವಸ ಕಂಟೆಂಟಲ್ಲಿ ಹೇಳೋ ಕೊಡೋದಾದರೆ ನಮ್ಮ ಇಂಡಿಯಾ ದೇಶದಲ್ಲೇ ಕಂಟೆಂಟ್ ವೈಸ್ ನಿಜವಾಗಲೂ ಪವರ್ಫುಲ್ ಆಗಿರೋದು ಓನ್ಲಿ ಮಲಯಾಳಂ ಪಿಚ್ಚರಲ್ಲಿ ನಾನು ಅವತ್ತಿಂದ ನೋಡ್ತಾ ಇದ್ದೀನಿ ಇವತ್ತೂ ನೋಡ್ತಾ ಇದ್ದೀನಿ ಆ ಕಂಟೆಂಟ್ ಏನೇನೋ ಕೊಡ್ತಾರೆ ಕಂಟೆಂಟ್ಗಳು ಹುಲಿನೇ ಇರಲ್ಲ ಹುಲಿನೇ ಇಲ್ಲೇನೇ ಒಂದು ಸಿನಿಮಾ ಮಾಡಿದ್ದಾರೆ ಅವರು ಮೋಹನ್ಲಾಲ್ ಮಾಡಿದ್ದಾರೆ ಒಂದು ಸಿನಿಮಾ ಹುಲಿನೇ ಇಲ್ಲ ಆ ಹುಲಿನ ಹಿಡಿಯೋದು ಅದರಲ್ಲಿ ಓಡೋದು ಆ ಹುಲಿ ಹಿಂದೆ ಬರೋದು ಅನ್ ಅನ್ನಿಮ್ಯಾಜಿನಲ್ಲಿ ಕೆಲವು ಕಂಟೆಂಟ್ಗಳನ್ನೇ ಮಲಯಾಳಮಲ್ಲಿ ಹಾಗಿರುತ್ತೆ ಆ ಚಟ್ಟೈಕಾರಿಲಿ ಅದು ಕ್ರಿಶ್ಚಿಯನ್ ಕ್ಯಾರೆಕ್ಟರ್ ಕ್ರಿಶ್ಚಿಯನ್ ಕ್ಯಾರೆಕ್ಟರ್ನ ಆ ಹೀರೋಯಿನ್ನ ಒಂದು ಸ್ವಲ್ಪ ಸೆಕ್ಸಿ ಮಾಡ್ಬೋದಲ್ವ ಸೊ ಏನು ಮಾಡೋದಂದ್ರೆ ಇಲ್ಲಿವರೆಗೇನೆ ಇದು ಸ್ಕರ್ಟ್ ಸ್ಕರ್ಟ್ ಕೂಡ ಸ್ವಲ್ಪ ಆದಷ್ಟು ಮೇಲೆ ಇರೋದು ಕ್ರಿಶ್ಚಿಯನ್ ಕ್ಯಾರೆಕ್ಟರ್ ಆಮೇಲೆ ಹಾಡುಗಳು ಅದು ಕೇಳಬೇಕಾ ನಮ್ಮ ನಾನಿನ ಮರೆಯಲ್ಲಾರಲ್ಲಿ ಒಂದ ಮೇಲೆ ಒಂದು ಹಾಡುಗಳು ಸೊ ಅಲ್ಲಿ ನಾವು ಎಜುಕೇಟೆಡ್ ಕ್ಯಾರೆಕ್ ಕ್ಯಾರೆಕ್ಟ್ರ್ ಮಾಡಿದ್ದೀವಿ ಅದನ್ನು ಕಾಲೇಜು ಹುರು ಹುಡುಗಿ ಅಂತ ಸೊ ಅದೇ ಥರ ಆ ಡ್ರೆಸ್ಸು ಗೀಸು ಎಲ್ಲ ಹಾಕಿರೋದು ಆಮೇಲೆ ಹಾಡುಗಳು ಅಷ್ಟೇ ಅದರಲ್ಲಿ ನಾನಿನ ಮರೆಯಲ್ಲಿ ಏನು ಇಷ್ಟು ಹಾಡಿದೆಯೋ ಅಷ್ಟು ಹಾಡು ಸೂಪರ್ ಹಾಡುಗಳೇ ಒಂದಲ್ಲ ಎರಡಲ್ಲ ನಾಲ್ಕಿದೆ நான் காடு ஹிட்டாடுகளே